ಕೊಕ್ಕರೆಗಳು ಬರುತ್ತೆ ಮೀನು ಮರಿ ತಿನ್ನೋಕ್ಕೆ ಅದಕ್ಕೆಲ್ಲ ನೆಟ್ಟೆಲ್ಲ ಫಿಕ್ಸ್ ಮಾಡಿಕೊಂಡು ಮಾಡಬೇಕು ಹತ್ತು ಕೆ ಜಿ ಕವರಲ್ಲಿ ಎರಡು ಲೀಟ್ರ್ ನೀರು ಹಾಕ್ಬಿಟ್ಟು ಒಂದು ಕೌಂಟ್ನ ಮರಿ ತಗೋತೀವಿ ಒಂದು ಕೌಂಟಲ್ಲಿ ಐನೂರು ಮರಿ ಬಂತು ಅಂತಂದರೆ ಐನೂರು ಮರಿನ ಒಂದು ಕವರಿಗೆ ಹಾಕಿ ಅದಕ್ಕೆ ಆಕ್ಸಿಜನ್ ಫಿಲ್ ಮಾಡಿ ಪ್ಯಾಕ್ ಮಾಡ್ತೀವಿ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಜೂನ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತನಕ ಮರಿ ಕೊಡ್ತಾರೆ ಒಂದೂವರೆ ಇಂಚ್ ಮರಿಗೆ ನಲ್ವತ್ತು ಪೈಸಾ ಎರಡು ಇಂಚ್ ಮರಿಗಳಿಗೆ ಅರವತ್ತು ಪೈಸಾ ಥರ ಮೂರು ಇಂಚ್ ಮೇಲಿದ್ದರೆ ಜಂಪರ್ ಮೀನ್ ಅಂತಾರೆ ಪಾಂಡಿಗೆ ಹತ್ತು ಲಕ್ಷ ಹಾಕ್ಬೇಕು ಅಂದ್ರೆ ಹತ್ತು ಲಕ್ಷನೇ ಹಾಕಬೇಕು ನಾವು ಜಾಸ್ತಿ ಹಾಕಿದ್ರೆ ಮರಿ ಜಾಸ್ತಿ ನಮಗೇನು ಆದಾಯ ಜಾಸ್ತಿ ಬರೋಲ್ಲ ಮರಿನೂ ಈಲ್ಡು ಈಲ್ಡು ಚೆನ್ನಾಗಿ ಬರೋಲ್ಲ ನನ್ನ ಹೆಸರು ಮುನ್ಕುಮಾರ್ ಅಂತ ನಮ್ಮ ತಂದೆ ಹೆಸರು ಚೆನ್ನಪ್ಪ ಕುದು್ರಗುಂಡಿ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಾವು ಇಲ್ಲಿ ಮೀನು ಕೃಷಿ ಮಾಡ್ತಾಯಿದ್ದೀವಿ ಮೀನು ಮರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಏನಪ್ಪ ಅಂತಂದರೆ ನಾವು ಈ ಒಂದು ಎಕರೆ ಒಂದು ಕುಂಟೆ ಇದೆ ನಮ್ಮದು ಜಾಗ ಅಲ್ಲಿ ಚೌಳು ಭೂಮಿಯಾಗಿತ್ತು ಚೌಳು ಭೂಮಿಲಿ ಏನೂ ವ್ಯವಸಾಯ ಮಾಡೋಕ್ಕಾಗಿರಲಿಲ್ಲ ಅದರಿಂದ ನಾವು ಎಲ್ಲ ಸಾಲೆ ಬೇರೆ ಕಡೆ ಕೃಷಿ ಆಫೀಸಲ್ಲೆಲ್ಲ ಹೋದಾಗ ಅವರು ಹೇಳಿದ್ರು ಮೀನು ಸಾಕಾಣಿಕೆ ನೀರು ನೀರು ಅನುಕೂಲ ಚೆನ್ನಾಗಿತ್ತು ನಮಗೆ ಅದಕ್ಕೆ ಕೃಷಿ ಅವರು ಹೇಳಿದ್ರು ಕೃಷಿ ಇಲಾಖೆಯವರು ಆ ಮೀನು ಸಾಕಾಣಿಕೆ ಏನಾದ್ರು ಟ್ರೈ ಮಾಡ್ಬೋದು ಅಂತ ಆವಾಗ ಮದ್ದೂರಲ್ಲಿ ಆಫೀಸ್ ಇತ್ತೆ ಅಲ್ಲಿ ಅವರು ಹೀಗೆ ಮೀನು ಮೀನು ಸಾಕಾಣಿಕೆ ಮಾಡ್ಬೋದು ಮತ್ತು ದಪ್ಪ ಮೀನು ಸಾಕ್ಬೋದು ಮತ್ತು ಮೀನು ಮರಿ ಮರಿಗಳನ್ನೂ ಈ ಕೆರೆಗಳಿಗೆಲ್ಲ ಕೊಡ್ಬೋದು ಅಂತ ಹೇಳಿದರು ಅದಕ್ಕೆ ಹತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ತಂದೆಯವರು ಇದನ್ನ ಸ್ಟಾರ್ಟ್ ಮಾಡಿದ್ದು ಮೀನು ಮೀನು ಮರಿ ಪಾಲನೆನ ಸರ್ ಎಷ್ಟು ಎಕರೆ ಜಾಗದಲ್ಲಿ ಮಾಡಿದ್ದೀರಾ ಸರ್ ಒಂದು ಎಕರೆ ಒಂದು ಕುಂಟೆ ಜಮೀನಲ್ಲಿ ಏನು ವ್ಯವಸಾಯ ಮಾಡೋಕ್ಕಾಗ್ದರಿಂದ ನಾವೇನು ಮೀನು ಕೊಳ ಮಾಡೋಕ್ಕಂತ ಅಂತ ಸ್ಟಾರ್ಟ್ ಮಾಡ್ದೋ ಮೀನು ಕೊಳ ಅಂತಂದರೆ ಮೊದಲು ಜೆ ಸಿ ಪಿಯಲ್ಲಿ ಎರಡು ಗುಂಡಿ ಮಾಡ್ಕೊಂಡಿದ್ದೀವಿ ಒಂದು ಎಕರೆಗೆ ಎರಡು ಗುಂಡಿ ಮಾಡ್ಕೊಂಡಿದ್ವಿ ಇಪ್ಪತ್ತು ಗುಂಟೆಗೊಂದು ಇಪ್ಪತ್ತು ಗುಂಟೆಗೊಂದು ಏನು ಮಾಡಿದ್ದೀವಿ ಇಪ್ಪತ್ತು ಗುಂಟೇಲಿ ಎಂಟಿಂದ ಹತ್ತಡಿ ಆಳ ತೆಗ್ಸಿದ್ದೀವಿ ಮತ್ತು ಕಾವ ಕೆ ಆರ್ ಎಸ್ ಕಾಲುವೆನೂ ಬರುತ್ತೆ ಮತ್ತು ಬೋರ್ವೆಲ್ದು ಫೆಸಿಲಿಟಿನೂ ಇದೆ ಆವಾಗ ಅದರಿಂದ ಎರಡರಿಂದ ನಾವು ನೀರು ತುಂಬಾ ನೀರು ಬೇಸಿಗೆಗಾಲದಲ್ಲಿ ನೀರಿಲ್ಲ ಅಂದರೆ ಬೇಕಾದ್ರೆ ಈ ಕೆ ನೀರು ಗದ್ದೆಗಳಿಗೆಲ್ಲ ಒಡ್ಕೊಬೋದು ಅದರಿಂದ ನೀರು ವ್ಯವಸಾಯ ಮಾಡ್ದಂಗೂ ಆಗುತ್ತೆ ಮೀನು ಕೃಷಿ ಪಾಲನೆ ಮಾಡಿದಂಗೂ ಆಗುತ್ತೆ ಅಂತ ಎರಡು ಯೋಚನೆ ಇಟ್ಕೊಂಡು ಮಾಡಿರೋದು ಗುಂಡಿ ಮಾಡಿಸೋಕೆ ಎಷ್ಟು ಖರ್ಚಾಗಿದೆ ಸರ್ ಗುಂಡಿ ಮಾಡಿಸೋಕ್ಕೆ ಅವಾಗ ವರ್ಷದಿಂದ ಒಂದು ಲಕ್ಷ ಖರ್ಚಾಗಿತ್ತು ಜೆ ಸಿ ಪಿ ಅವರಿಗೆಲ್ಲ ಇದು ಆಳುಗೆಲ್ಲ ಖರ್ಚಾಗಿ ಒಂದು ಲಕ್ಷ ಖರ್ಚಾಗಿತ್ತು ಮತ್ತು ಸೈಡಲ್ಲೆಲ್ಲ ಬದುಗಳು ಕರೆಕ್ಟಾಗಿ ನಿರ್ಮಾಣ ಮಾಡೋಕ್ಕೆಲ್ಲ ಒಂದು ಲಕ್ಷ ಖರ್ಚಾಗಿದೆ ಯಾವ್ಯಾವ ತಳಿ ಮೀನು ಸಾಗಾಣಿಕೆ ಮಾಡ್ತಿದ್ದೀರಾ ಸರ್ ಮೀನಲ್ಲಿ ಟೋಟಲ್ಲು ನಾಲ್ಕು ಥರ ಇದೆ ಮೀನ್ ತಳಿ ನಾವು ಸಾಕಾಣಿಕೆ ಮಾಡ್ತಿರೋದು ನಾಲ್ಕು ಥರ ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ ಒಂದು ಕಾಟ್ಲಾ ಮೀನು ಇನ್ನೊಂದು ರೋವು ಕಾ ಕಾಮನ್ ಕರ್ಪ್ ಅಂದರೆ ಸಾಮಾನ್ಯ ಗೆಂಡೆ ಇನ್ನೊಂದು ಗ್ರಾಸ್ ಕರ್ಪ್ ಅಂದರೆ ಅಂತ ಐತೆ ನಾವು ಫಸ್ಟು ಕಾಟ್ಲಾ ರೋವನ್ನ ಎರಡೂ ತಂದು ಮೀನು ಪಾಲನೆ ಮಾಡಿದ್ವಿ ಆಮೇಲೆ ಕಾಮನ್ ಕರ್ಪು ಗೌರಿ ಮೀನು ಮತ್ತು ಗ್ರಾಸ್ ಕರ್ಪು ಗೆಂಡೆ ಎರಡನೂ ತಂದು ಸ್ಟಾರ್ಟ್ ಮಾಡಿದ್ವಿ ನಮಗೆ ಕಾಟ್ಲಾ ರೋವು ಮತ್ತು ಸಾಮಾನ್ಯ ಗೆಂಡೆ ಮೂರರಲ್ಲೂ ಒಳ್ಳೆಯ ಆದಾಯ ಬರ್ತೈತೆ ಮತ್ತು ನಾವು ಎರಡು ಥರ ಇದರಲ್ಲಿ ಬೆಳೆ ಇದು ಮಾಡ್ತೀವಿ ಒಂದು ಫಿಂಗರ್ಲಿಂತ್ಸ್ ಮಾರೋದು ಅಂದರೆ ಸಣ್ಣ ಮರಿಗಳನ್ನ ಮಾರೋದು ಮೀನು ಮರಿಗಳನ್ನ ಇನ್ನೊಂದು ದಪ್ಪ ಮೀನು ಸಾಕಾಣಿಕೆನೂ ಮಾಡ್ತೀವಿ ಸರ್ ಗುಂಡಿಗೆ ಮೀನು ಬಿಡೋ ಮೊದಲು ಗುಂಡಿನ ಯಾವ ರೀತಿ ಸ್ವಚ್ಛತೆ ಮಾಡಬೇಕು ಸರ್ ಮರಿಗಳು ಬಿಡೋಕ್ಕಿಂತ ಮುಂಚೆ ಮೆನ್ಯೂರ್ ಅಂತ ಇದೆ ಏನಪ್ಪ ಅಂತಂದರೆ ಹಸಿ ತೊಪ್ಪೆ ಅಂದರೆ ಸಗಣಿ ಹಸಿ ಸಗಣಿನ ಮತ್ತು ಸುಣ್ಣ ಇದೆಯಲ್ಲ ಫಸ್ಟು ಸುಣ್ಣ ಎಲ್ಲನೂ ಎರ್ಚ್ಕೊಬರ್ಬೇಕು ಅಲ್ಲಿ ಸಣ್ಣ ಕ್ರಿಮಿಗಳು ಹುಳಗಳೇ ಇರ್ತಾವಲ್ಲ ಅವು ಮರಿಗೆ ತುಂಬ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಸುಣ್ಣ ಫಸ್ಟ್ ಸುಣ್ಣ ಹೆಚ್ಕೊಂಡು ಮತ್ತು ಸಗಣಿಯನ್ನು ಹಾಕೊಂಡು ನೀರನ್ನ ಇದು ಮಾಡ್ತೀವಿ ನೀರು ಬ್ರೌನ್ ಕಲರ್ ಬರಬೇಕು ನೀರು ಬ್ರೌನ್ ಕಲರ್ ಬಂದಾಗ ಮೀನ್ ಮರಿ ಏನು ತಿನ್ನುತ್ತೆ ಅಂತಂದರೆ ಪ್ಲ್ಯಾಂಗ್ ಅಂತ ಆಹಾರ ಬರುತ್ತೆ ಮೀನಿಗೆ ಆ ಮೀನು ಮರಿ ಅದನ್ನ ತಿನ್ನೋದು ಅನ್ನು ತಿನ್ನುತ್ತೆ ಅದಕ್ಕೆ ತೊಪ್ಪೆ ಸಗಣಿ ಕಲಿಸ್ತೀವಲ್ಲ ಅದರಿಂದ ಪ್ಲ್ಯಾಂಗ್ ಟನ್ಸ್ ಉತ್ಪತ್ತಿ ಆಗುತ್ತೆ ಸೊ ಅದರಿಂದ ನಾವು ಬಿ ಆರ್ ಪಿ ಡ್ಯಾಮಲ್ಲಿ ಈ ಯಾವಾಗ ಅಂತ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಜೂನ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತನಕ ಮರಿ ಕೊಡ್ತಾರೆ ನಾವು ನೀರೆಲ್ಲ ತುಂಬಿಸ್ಕೊಂಡಾದಮೇಲೆ ಕೆ ಕಟ್ಟೆಗೆ ನೀರು ತುಂಬಿಸ್ಕೊಂಡಾದಮೇಲೆ ನಾವು ಅಲ್ಲಿ ಬಿ ಆರ್ ಪಿಗೆ ಹೇಳ್ತೀವಿ ಬಿ ಆರ್ ಪಿಲಿ ಫಿಷರಿ ಡೈರೆಕ್ಟರ್ಗಳಿರ್ತಾರೆ ಅವರಿಗೆ ನಾವು ಕಾ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಈ ಥರ ಮರಿಗಳು ಸಿಗುತ್ತೆ ಈ ಡೇಟಲ್ಲಿ ಅಂತ ಆವಾಗ ನಾವು ಮೆನ್ಯೂರ್ ಮಾಡ್ಕೊಂಡು ನೀರನ್ನ ಕಟ್ಟೆಗಳಿಗೆ ತುಂಬಿಸ್ಕೊಳ್ತೀವಿ ಆವಾಗ ಇಂಡೆಂಟ್ ಅಂತ ಇರುತ್ತೆ ನಾವು ಏನಪ್ಪ ಅಂತಂದರೆ ಅಲ್ಲಿ ಹೋಗಿ ಒಂದು ಒಂದು ಪಾಂಡಿಗೆ ಹತ್ತು ಎರಡು ಟೋಟಲ್ ಎರಡು ಪಾಂಡಿ ಇದೆ ನಮ್ಮದು ಒಂದು ಪಾಂಡಿಗೆ ಹತ್ತು ಲಕ್ಷ ಇನ್ನೊಂದು ಪಾಂಡಿಗೆ ಹತ್ತು ಲಕ್ಷ ಹಾಕ್ತೀವಿ ಒಂದು ಪಾಂಡಿಗೆ ಕಟ್ಲ ಒಂದು ಪಾಂಡಿಗೆ ರೋವು ಆವಾಗ ಒಂದು ಒಂದು ಲಕ್ಷ ಮರಿಗೆ ಒಂದೂವರೆ ಸಾವಿರ ರೂಪಾಯಿ ಗೌರ್ಮೆಂಟ್ ರೇಟು ಆಮೇಲೆ ಕಟ್ಲಾಗೂ ಒಂದೂವರೆ ಸಾವಿರ ರೋವಿಗೂ ಒಂದೂವರೆ ಸಾವಿರ ಮರಿ ನಾವು ಹತ್ತು ಲಕ್ಷ ಕಟ್ಲಾ ತರ್ತೀವಿ ಹತ್ತು ಲಕ್ಷ ರೋವು ತರ್ತೀವಿ ಟೋಟಲ್ಲು ಇಪ್ಪತ್ತು ಲಕ್ಷ ಮರಿ ತರ್ತೀವಿ ಬಿ ಆರ್ ಪಿ ಡ್ಯಾಮಿಂದ ಇಲ್ಲಿಂದನೇ ವ್ಯಾನ್ ಮಾಡ್ಕೊಂಡು ಹೋಗಿ ತಗೊಂಬರ್ತೀವಿ ಅಲ್ಲಿಂದ ತಂದಾದ್ಮೇಲೆ ಮರಿಬಿಟ್ಟು ದಿನ ಫಸ್ಟು ಒಂದು ಹತ್ತು ದಿನ ತನಕ ಕಡಲೆಕಾಯಿ ಹಿಂಡಿನ ನೀರಲ್ಲಿ ನೆನೆಸು ಅದು ಹಾಲು ಥರ ಆಗುತ್ತೆ ಅದನ್ನ ನೀರಲ್ಲಿ ಇದು ಮಾಡ್ಕೊಂಡು ಫಸ್ಟ್ ಸ್ಟಾರ್ಟಿಂಗು ಎರಿಸ್ತೀವಿ ಅದಾದ ಮತ್ತೆ ದಿನ ಆದಮೇಲೆ ಕ್ಯಾಸೆ ಮತ್ತು ಕಡಲೆಕಾಯಿ ಹಿಂಡಿನ ಪೌಡ್ರ್ ಮಾಡ್ಕೊಂಡು ಮಾಮೂಲಿ ಫೀಡಿಂಗ್ ಥರ ಫೀಡ್ನ ಹಾಕೊಂಡು ಬರ್ತೀವಿ ಅವು ಅವಾಗ ಮರಿ ಕ್ಯಾಚ್ ಮಾಡೋಕ್ಕೆ ಫುಡ್ನ ಕ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಗುಂಡಿಗೆ ಎಷ್ಟು ಲಕ್ಷ ಮೀನು ಬಿಡ್ತೀರಾ ಸರ್ ನಾವಿವಾಗ ಹತ್ತು ಲಕ್ಷ ಮರಿ ಬಿಟ್ವಿ ಅಂತಂದರೆ ಹತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಮರಿನೂ ಉಳ್ಕೊಳ್ಳೋಲ್ಲ ಒಂದು ಎರಡು ಲಕ್ಷ ಮೂರು ಲಕ್ಷ ಅಷ್ಟು ಉಳ್ಕೊಬೋದು ನಮ್ಮ ಮ್ಯಾಕ್ಸಿಮಮ್ ಮೂರು ಲಕ್ಷ ತನಕ ಟ್ರೈ ಮಾಡ್ಬೋದು ಹತ್ತು ಲಕ್ಷ ಮರಿಲಿ ಆ ಥರ ಏನಪ್ಪ ಆ ಥರ ಮಾಡ್ಕೊಂಡು ಮರಿನ ಬೇರೆಯವ್ರಿಗೆ ಕೆರೆ ಕೊಡಬೇಕು ಅಂತಂದರೆ ಈಗ ಕೆರೆಗಳಿಗೆ ಮೀನು ಕೊಡಬೇಕು ಅಂದರೆ ನಾವು ಇಲ್ಲಿಂದ ಮೂರು ಒಂದು ಹತ್ತು ಲಕ್ಷ ಬಿಟ್ಟಿದ್ದೀವಿ ನಾವು ಸ್ಪಾನ್ ತಂದು ಹಾಕಿದ್ದೀವಿ ಅಂತಂದರೆ ಮೂರು ಲಕ್ಷ ಮರಿಗಳು ಫಿಂಗರ್ಲಿನ್ ಸಿಗ್ಬೋದು ಅಷ್ಟೇ ಏನಪ್ಪ ಅಂದರೆ ಒಂದೇ ಜಾತಿ ಹಾಕಿದ್ರೆ ಇದು ನಾವು ಸೇಲ್ ಮಾಡೋಕ್ಕೆ ಈಗ ಬೇರೆ ಕೆರೆಗಳು ವಹಿಸ್ಕೊಂಡು ಬರ್ತಾರಲ್ಲ ಆವಾಗ ಮರಿಗಳು ಒಂದೇ ದ ಒಂದೇ ಜಾತಿ ಕೇಳಲ್ಲ ಕಾಟ್ಲಾನು ಕೇಳ್ತಾರೆ ರೋವು ಕೇಳ್ತಾರೆ ಕಾಮನ್ ಕರ್ಪು ಕೇಳ್ತಾರೆ ಅದಕ್ಕೆ ನಾವು ಎರಡು ಗುಂಡಿ ಮಾಡೋದ್ರಿಂದ ಒಂದು ಗುಂಡಿ ಕಾಟ್ಲಾ ಒಂದು ಗುಂಡಿಗೆ ರೋವು ಮರಿಗಳನ್ನ ಬಿಟ್ಟಿರ್ತೀವಿ ಯಾವ ತಳಿ ಮೀನು ಉತ್ತಮ ಅನಿಸಿದೆ ಉತ್ತಮ ಅಂತಂದರೆ ಕಾಟ್ಲಾ ರೋವು ಮತ್ತು ಕಾಮನ್ ಕರ್ಪು ಗ್ರಾಸ್ ಕರ್ಪು ನಮಗೆ ಅಷ್ಟು ಉತ್ತಮ ಅನಿಸಿಲ್ಲ ಸರ್ ಇವಾಗ ಯಾವ ತಿಂಗಳಲ್ಲಿ ಮೀನು ಮರಿ ಹಾಕೋದು ಮೀನು ಮರಿಗಳು ಅಂತಂದರೆ ಬ್ರೂಡರ್ಸ್ ಅಂತ ಇರುತ್ತೆ ಅಂದರೆ ತಾಯಿ ಮೀನುಗಳಿರ್ತವೆ ಆ ತಾಯಿ ಮೀನುಗಳು ಮರಿ ಹಾಕೋಕ್ಕೆ ಮಾನ್ಸೂನ್ ಮುಂಗಾರು ಬಿದ್ದ ಮೇಲೇ ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು ಆವಾಗ ಅಲ್ಲಿ ಏನೋ ಡ್ಯಾಮ್ಗಳಲ್ಲಿ ಬ್ರೂಡರ್ಸ್ ಇಟ್ಕೊಂಡಿರ್ತಾರೆ ಡ್ಯಾಮ್ ಹತ್ರ ಬಿ ಆರ್ ಪಿ ಡ್ಯಾಮಲ್ಲಿ ಅವಾಗ ಏನಾಗುತ್ತೆ ನಾವು ಅಲ್ಲಿ ಇಂಡೆಂಟ್ ಹಾಕ್ಸಿದಾಗ ಅವರು ಈ ಥರ ಇಷ್ಟು ಲಕ್ಷ ಮರಿ ಸಿಗುತ್ತೆ ಹೇಳಿದಾಗ ನಾವು ಇಲ್ಲಿಗೆ ಬಂದು ಹಿಂಗೆ ಮೆನ್ಯೂರೆಲ್ಲ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಟ್ಟಿರ್ತೀವಿ ಪಾಂಡನ್ನ ಅದು ಮೇಲೆ ನಾವು ನೆಕ್ಸ್ಟು ಮರಿ ಹಾಕಿದ್ಮೇಲೆ ಮರಿ ಹಾಕಿ ಒಂದು ತಿಂಗಳು ಒಂದೂವರೆ ತಿಂಗಳಾದಮೇಲೆ ಮರಿಗಳು ಸೈಜ್ ಎಷ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ ಅದಕ್ಕೇನೇನು ಆಹಾರಗಳು ಹಾಕ್ತೀರಾ ಮೇಲೆ ದಪ್ಪ ಹಾಕಬೇಕು ನಾವು ಕ್ಯಾಸೆ ಮತ್ತು ಹಿಂಡಿನೇ ಹಾಕೋದು ಮೂರು ತಿಂಗಳ ತನಕ ನಾವು ಫಿಂಗರ್ ಅಷ್ಟೇ ಮಾರೋದು ದಪ್ಪ ಮಿನ್ ಸಾಗಾಣಿಕೆ ಮಾಡಬೇಕು ಅಂತಂದರೆ ಫೀಡು ಬರುತ್ತೆ ಫೀಡ್ ಬರು ಫಿಶ್ ಫೀಡ್ ಬರುತ್ತೆ ಇಲ್ಲ ಅಂತಂದರೆ ಕ್ಯಾಸೆ ಇಂಡಿಲೇ ಬೆಳಿಬೋದು ಕ್ಯಾಸೆ ಇಂಡಿ ಹಾಕೊಂಡು ಮತ್ತೆ ಕಾರ್ನ್ಫ್ಲೋರು ಅದರಿಂದನೂ ಬೆಳ್ಕೊಬೋದು ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಒಂದು ಬ್ಯಾಚ್ ಮಾಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಮೂರು ತಿಂಗಳು ಮೂರು ತಿಂಗಳಿಗೆ ಒಂದು ಬ್ಯಾಚ್ ಮುಗಿಯುತ್ತೆ ತಿರುಗಾ ನೆಕ್ಸ್ಟ್ ಮೂರು ತಿಂಗಳಿಗೆ ಇನ್ನೊಂದು ಬ್ಯಾಚ್ ಹಾಕ್ತೀವಿ ಆ ಥರ ಎರಡು ಬ್ಯಾಚ್ ಮೂರು ಬ್ಯಾಚ್ ಮಾಡ್ಬೋದು ಒಂದು ವರ್ಷಕ್ಕೆ ನೆಕ್ಸ್ಟ್ ಗುಂಡಿನ ಗುಂಡಿ ಒಂದು ಬ್ಯಾಚ್ ಮುಗಿದ್ಮೇಲೆ ಅಲ್ಲಿ ಇದು ಗೋಡ್ ಬಿದ್ದು ಬಿಟ್ಟಿರುತ್ತೆ ಅದನ್ನ ಗೋಡ್ನ ಎತ್ತಾಕ್ಸಿ ತಿರ್ಗಿ ಹೊಸ ಥರ ಕ್ಲೀನ್ ಮಾಡಿ ತಿರ್ಗಿ ಫಸ್ಟಿಂದ ಮಾಮೂಲಿ ಮೆನ್ಯೂರ್ನ ಸ್ಟಾರ್ಟ್ ಮಾಡಿ ತಿರ್ಗಿ ಹೆಸರು ಹಾಕಿ ತಿರ್ಗಾ ತೊಪ್ಪೆ ಕಲಸಿ ತಿರ್ಗಾ ನೀರು ಬಿಟ್ಟು ಎಲ್ಲ ಮಾಮೂಲಿ ಕ್ಲೀನಾಗಿ ವಾಟ್ರ್ ಏನಪ್ಪ ಅಂತಂದರೆ ಅದಕ್ಕೆ ಹುಳಗಳು ಕಪ್ಪೆಗಳೆಲ್ಲ ಅವಾಯ್ಡ್ ಮಾಡ್ಬೇಕು ನಾವು ಮ್ಯಾಕ್ಸಿಮಮ್ ಎಷ್ಟು ಅವಾಯ್ಡ್ ಮಾಡ್ತೀವಿ ನಮಗೆ ಮರಿಗಳು ಅಷ್ಟು ಹತ್ತು ಲಕ್ಷದಲ್ಲಿ ಮೂರು ಲಕ್ಷ ಉಳಿಸೋಕ್ಕೆ ಸಾಧ್ಯ ಯಾವಾಗಲೂ ಬೋ ಬೋರು ದಿನ ಒಂದು ಅರ್ಧ ಗಂಟೆ ನೀರು ಬಿಡ್ತಾ ಇರ್ತೀವಿ ಯಾಕೆಂದರೆ ಆಕ್ಸಿಜನ್ ಆಗಬೇಕು ಮೀನು ಮರಿಗೆ ಆಕ್ಸಿಜನ್ ಮುಖ್ಯ ಆಕ್ಸಿ ಮತ್ತೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಇರಬಾರ್ದು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಒಳಗೆ ಟೆಂಪ್ರೇಚರ್ ಇರಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಬೋರಿಂದ ನೀರು ಬಿಡ್ತಾ ಇರ್ತೀವಿ ದಿನ ಅರ್ಧ ಗಂಟೆ ಅರ್ಧ ಗಂಟೆಗೆ ನೀರು ಬಿಡ್ತಾ ಇರ್ತೀವಿ ನೀವು ಎಷ್ಟು ಕೆರೆಗಳಿಗೆ ಸಪ್ಲೈ ಮಾಡ್ತಿದ್ದೀರಾ ಏನೇನು ಪ್ರೈಸ್ ಇದೆ ಮೀನುಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನೂರಿಗಿಂತ ಜಾಸ್ತಿ ಕೆರೆಗಳಿವೆ ಏನಪ್ಪ ಅಂತಂದರೆ ಅವರಿಗೆ ಮೀನು ಬಿಡೋಕ್ಕೆ ಮೀನು ಮರಿಗಳು ಬೇಕು ಸೊ ಅದರಿಂದ ಈಗ ನರ್ಸರಿ ಹೆಂಗೆ ಆಗುತ್ತೆ ಈಗ ಸಣ್ಣ ಗಿಡ ಸಸಿ ತಂದು ನಾವು ಹೆಂಗೆ ತೆಂಗಿನ ಸಸಿ ತಂದು ತೆಂಗಿನ ಮರ ಬೆಳೆಸ್ತೀವಿ ಆ ಥರನೇ ಇದು ಮೀನು ಮರಿನ ತಗೊಂಡೋಗಿ ಅವರು ದಪ್ಪ ಮೀನು ಸಾಕಾಣಿಕೆನ ಮಾಡ್ಕೊಳ್ತಾರೆ ಕೆರೆಗಳಿಗೆ ಬಿಟ್ಕೊಳ್ತಾರೆ ಸೊ ಅದಕ್ಕೆ ನಾವು ಇವಾಗ ಸೈಜು ಒಂದೂವರೆ ಇಂಚು ಮರಿ ಸೈಜ್ ಆ ಥರ ಸೈಜ್ ಮೇಲೆ ರೇಟ್ನ ಡಿಪೆಂಡ್ ಮಾಡಿ ನಾವು ಮರಿಗಳನ್ನ ಕೊಡ್ತೀವಿ ಮತ್ತು ಕೆರೆ ಕೆರೆ ಮಾಲೀಕರು ಇರ್ತಾರಲ್ಲ ಅವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮರಿನ ನೋಡ್ಕೊಂಡು ಮರಿ ರೇಟ್ನ ಫಿಕ್ಸ್ ಮಾಡ್ಕೊಂಡು ಅವರು ಮರಿನ ತಗೊಂಡೋಗ್ತಾರೆ ಒಂದೂವರೆ ಇಂಚ್ ಮರಿಗೆ ನಲ್ವತ್ತು ಪೈಸಾ ಆಮೇಲೆ ಎರಡು ಇಂಚ್ ಮೇಲಿದ್ದರೆ ಎರಡು ಇಂಚ್ ಮರಿಗಳಿಗೆ ಅರವತ್ತು ಪೈಸಾ ಆಮೇಲೆ ಮೂರು ಇಂಚು ಮೂರು ಮೂರು ಮೇಲೆ ಇದ್ದರೆ ಜಂಪರ್ ಅಂತಾರೆ ಮೂರು ಇಂಚ್ ಮೇಲಿದ್ದರೆ ಜಂಪರ್ ಮೀನ್ ಅಂತಾರೆ ಆ ಮೀನಿಗೆಲ್ಲ ಒಂದು ರೂಪಾಯಿ ಮೇಲೆ ರೇಟ್ನ ಫಿಕ್ಸ್ ಮಾಡ್ಕೊಂಡು ಈಗ ಒಂದೇ ಸರಿ ಏನಪ್ಪ ಅಂತಂದರೆ ಒಂದು ಕವ ಹತ್ತು ಕೆ ಜಿ ಕವರ್ ಇರುತ್ತೆ ಆ ಕವರಿಗೆ ಒಂದು ಒಂದೂವರೆ ಇಂಚ್ ಮರಿನ ಒಂದು ಸಾವಿರ ಒಂದು ಸಾವಿರ ಮರಿ ಅಷ್ಟೇ ಅದಕ್ಕೆ ಮರಿ ನೀರು ಹಾಕಿ ಮರಿ ಹಾಕಿ ಅದಕ್ಕೆ ಆಕ್ಸಿಜನ್ ಫಿಲ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡಿ ಅವರು ತಗೊಂಡೋಗಿ ಕೆರೆ ಒಳಗೆ ಬಿಟ್ಕೊಂಡು ಅಲ್ಲಿ ಮರಿನ ದಪ್ಪ ಮೀನ ಸಾಗಾಣಿಕೆ ಮಾಡ್ತಾರೆ ಅದು ಕೆರೆ ಒಳಗೆ ಬಿಟ್ಕೊಂಡ್ರೆ ಏನಪ್ಪ ಒಂದು ಈ ಫಿಂಗರ್ ಲಿನ್ಸ್ ಅಂತಾರಲ್ಲ ಈ ಫಿಂಗರ್ ಲಿನ್ಸನ್ನು ತಗೊಂಡೋಗಿ ಕೆರೆಗೆ ಬಿಟ್ಕೊಂಡ್ರೆ ಅದು ಒಂದು ವರ್ಷಕ್ಕೇ ಒಂದೂವರೆ ಕೆ ಜಿ ಎರಡು ಕೆ ಜಿ ಆಗುತ್ತೆ ಅದರಿಂದ ಅವರಿಗೆ ಅವರಿಗೂ ಆದಾಯ ಸಿಗುತ್ತೆ ಏನಪ್ಪ ಮರಿ ಸಾಕಾಣಿಕೆಗೆ ನಮಗೂ ಅನುಕೂಲ ಆಗುತ್ತೆ ಒಂದು ಬ್ಯಾಚ್ ಮೀನು ಸಾಗಾಣಿಕೆ ಮಾಡೋದ್ರಿಂದ ಎಷ್ಟು ಆದಾಯ ಪಡಿಬಹುದು ಇವಾಗ ಮೀನು ಮೀನು ಕೊಳ ತೆಗ್ಸಿರೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಾವು ಇವಾಗ ಮೀನು ಅಂದಾಜು ಒಂದು ಎರಡು ಲಕ್ಷ ಎರಡು ಲಕ್ಷ ಮರಿ ಸಿಕ್ತು ಅಂತಂದರೆ ಕೌಂಟು ಎರಡು ಲಕ್ಷ ಒಂದು ಮರಿನ ಒಂದು ರೂಪಾಯಿ ಕೊಟ್ಟರು ಎರಡು ಲಕ್ಷ ಲಾಭ ಬರುತ್ತೆ ಎರಡು ಲಕ್ಷ ಲಾಭಕ್ಕೆ ನಮಗೆ ಖರ್ಚು ಒಂದು ಅರುವತ್ತು ಸಾವಿರ ಖರ್ಚು ಬಿದ್ದಿದೆ ಅಂತಂದರೆ ಒಂದು ಲಕ್ಷ ನಲ್ವತ್ತು ಸಾವಿರ ಉಳ್ಕೊಳುತ್ತೆ ತಿರ್ಗಿ ನೆಕ್ಸ್ಟು ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ತಿರ್ಗಿ ಒಂದು ನಲ್ವತ್ತು ಸಾವಿರ ನಲ್ವತ್ತರಿಂದ ಐವತ್ತು ಸಾವಿರ ಫುಡ್ಗೆ ಮತ್ತು ತಪ್ಪೆ ಕಲಿಸ್ತೀವಲ್ಲ ಅದಕ್ಕೆ ನೀರು ಬೇಕಾರೆ ಎಲ್ಲಿ ನೀರು ತ ನೀರು ಬೋರಲ್ಲಿ ಹೊಡ್ಕೊಳ್ಳೋಕ್ಕೆ ಎಲ್ಲ ಖರ್ಚಾಗಿ ನಮಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ಖರ್ಚಾಗುತ್ತೆ ಲಾಭ ಒಂದರಿಂದ ಒಂದೂವರೆ ಲಕ್ಷ ಲಾಭ ಆಗುತ್ತೆ ಮೂರು ತಿಂಗಳು ಕರೆಕ್ಟಾಗಿ ಕೇರ್ ತೊಗೊಂಡು ಏನಪ್ಪ ಅಂದರೆ ಇಲ್ಲೇ ಒಬ್ಬರು ಕಾಯಿ ಯಾವಾಗಲೂ ಕಾವಲು ನೋಡಿಕೊಂಡು ಅಂದರೆ ಈಗ ಕಕ್ಕಿಗಳು ಬರುತ್ತೆ ಕೊಕ್ಕರೆಗಳು ಬರುತ್ತೆ ಮೀನು ಮರಿ ತಿನ್ನೋಕ್ಕೆ ಅದಕ್ಕೆಲ್ಲ ನೆಟ್ಟೆಲ್ಲ ಫಿಕ್ಸ್ ಮಾಡಿಕೊಂಡು ಮಾಡಬೇಕು ಆಮೇಲೆ ಏನಪ್ಪ ಅಂತಂದರೆ ಅವಾಗವಾಗ ನೋಡ್ತಾ ಇರಬೇಕು ಕಪ್ಪೆ ಮೊಟ್ಟೆಗಳು ಹಾಕಿರ್ತಾವೆ ಅದನ್ನೆಲ್ಲ ಎತ್ತಿ ಸೈಡ್ಗೆ ಹಾಕಬೇಕು ಆಮೇಲೆ ಮರಿಗಳು ಒಂದು ತಿಂಗಳು ಒಂದ್ಸರಿ ಹದಿನೈದು ದಿನ ವಾರಕ್ಕೆ ಒಂದ್ಸರಿ ಚೆಕ್ ಮಾಡ್ತಾ ಇರಬೇಕು ಸೈಜ್ ಹೆಂಗಿದೆ ಆಮೇಲೆ ಅವರು ಕೆಲವು ಕೆರೆಗಳು ಓನರ್ಗಳು ಇರ್ತಾರಲ್ಲ ಅವರು ಏನು ಮಾಡ್ತಾರೆ ಈ ಸೈಜ್ ಮರಿನೇ ಬೇಕು ಅಂತಾರೆ ಒಂದೂವರೆ ಇಂಚ್ ಮರಿನೇ ಸಾಕು ಅಂತಾರೆ ಅವರು ಒಂದೂವರೆ ಇಂಚ್ ಮರಿಗೆ ಅವರು ಒಂದೂವರೆ ಇಂಚ್ ಆಗಿದೆಯಾ ಇಲ್ಲ ಎರಡು ಇಂಚ್ ಮರಿಗಳಾಗಿದೆ ಅಂತ ನೋಡ್ಕೊಂಡು ವಾರ ವಾರಕ್ಕೂ ಚೆಕ್ ಮಾಡ್ಕೊಂಡು ಮರಿ ಸೈಜ್ ನೋಡಿ ಫೀಡ್ಗಳನ್ನ ಕರೆಕ್ಟಾಗಿ ಫೀಡಿಂಗ್ ಟೈಮ್ಗೆ ಹಾಕಬೇಕು ಸರ್ ನೀವು ಗುಂಡಿ ಸುತ್ತ ಯಾವ ಬಲೆ ಬಿಟ್ಟಿದ್ದೀರಾ ನೀವು ಇದು ಬಲೆಗಳು ಮೀನುಗಾರ ಇರ್ತಾರಲ್ಲ ಮೀನುಗಾರರ ಹತ್ರ ನಾವು ಬಲೆ ಹಾಕ್ಸಿದ್ದೀವಿ ಈ ಥರ ಮೇಲ್ಗಡೆ ಕವರ್ ಮಾಡೋಕ್ಕೆ ನೆಟ್ಟನ್ನ ಈ ಥರ ರೇಷ್ಮೆ ಬಲೆನೂ ಸಿಗುತ್ತೆ ರೇಷ್ಮೆ ಬಲೆ ಖರ್ಚು ಜಾಸ್ತಿ ಆಗುತ್ತೆ ಇದು ಮೀನುಗಾರರದ್ದು ಏನಪ್ಪ ಅಂತಂದರೆ ಹಳೆ ಬಲೆಗಳಿರುತ್ತಲ್ಲ ಹಳೆ ಬಲೆಗಳು ಯೂಸ್ ಮಾಡ್ಕೊಂಡು ಈ ಥರ ಕಟ್ ಇದು ಮಾಡಿರೋದು ಏ ಇದು ಈ ಬಲೆ ಹಾಕಿರೋದ್ರಿಂದ ಕಾ ನೀರು ಕಾಗೆ ಅಂತ ಬರುತ್ತೆ ಮೀನು ಮರಿ ತಿನ್ನೋಕ್ಕೆ ಮತ್ತು ಕೊಕ್ಕರೆಗಳೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಸೈಡ್ ಬದಿಯಲ್ಲೆಲ್ಲ ಬಲೆ ಹಾಕಿರೋದ್ರಿಂದ ಹಾವು ಮತ್ತು ಕಪ್ಪೆಗಳೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಈ ಬಲೆಗಳನ್ನ ಹಾಕ್ಸಿರೋದು ಬಲೆ ಹಾಕಿರೋದ್ರಿಂದ ತುಂಬ ಅನುಕೂಲ ಆಮೇಲೆ ಏನಪ್ಪ ಅಂತಂದರೆ ಮರಿ ಈಗ ನಾವು ನೀರಿಕಾಗಿ ಕಾಗೆಗಳು ಕೊಕ್ಕರೆಗಳು ಇಲ್ಲ ಐತೆ ಅಂತ ಇಲ್ಲೋಡ್ಸೋಕೆ ಹೋದರೆ ಆ ಕಡೆ ಹೋಗುತ್ತೆ ಆ ಬದಿಗೆ ಹೋಗುತ್ತೆ ಈ ಬದಿ ಆ ಥರ ಆಗಬಾರ್ದು ಅಂತ ಒಂದೇ ಇದರಲ್ಲಿ ಬಲೆನ ಕವರ್ ಮಾಡಿದ್ರೆ ಮೀನು ಮರಿನ ಉತ್ಪಾದನೆ ಜಾಸ್ತಿ ಮಾಡ್ಬೋದು ನಾವು ಮತ್ತು ಫೀ ಫೀಡ್ ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಮತ್ತು ಮರಿಗಳು ಹತ್ತು ಲಕ್ಷ ಬಿಡೋದ್ರಲ್ಲಿ ಇಪ್ಪತ್ತು ಲಕ್ಷ ಬಿಡ್ತೀನಿ ಅಂತ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಆವಾಗ ನಷ್ಟ ಎಲ್ಲ ಅನ್ಭವ್ಸಿದ್ದೀವಿ ಆದ್ದರಿಂದ ಎಲ್ಲ ಅನುಭವ ಅನುಭವ ಆದಮೇಲೇನೆ ಎಲ್ಲ ಬುದ್ಧಿ ಕಲಿಯೋದು ಅಂದಂಗೆ ಇವಾಗ ಎಷ್ಟು ಹಾಕ್ಬೇಕು ಒಂದೇ ಒಂದು ಪಾಂಡಿಗೆ ಹತ್ತು ಲಕ್ಷ ಹಾಕ್ಬೇಕು ಅಂದ್ರೆ ಹತ್ತು ಲಕ್ಷನೇ ಹಾಕಬೇಕು ನಾವು ಜಾಸ್ತಿ ಹಾಕಿದ್ರೆ ಮರಿ ಜಾಸ್ತಿ ನಮಗೇನು ಆದಾಯ ಜಾಸ್ತಿ ಬರಲ್ಲ ಮರೀನು ಈಲ್ಡು ಈಲ್ಡು ಚೆನ್ನಾಗಿ ಬರೋಲ್ಲ ಅದರಿಂದ ನಾವು ಎಷ್ಟು ಎಷ್ಟು ಈಗ ಒಂದು ಈಗ ನಮ್ಮ ಪಾಂಡ್ಗೆ ಹತ್ತು ಲಕ್ಷ ಹಾಕ್ಬೇಕು ಅಂದ್ರೆ ಹತ್ತೆ ಲಕ್ಷ ಹಾಕೋದು ನಾವು ಜಾಸ್ತಿ ಹಾಕಲ್ಲ ತುಂಬ ಮಳೆ ತುಂಬ ಚಳಿ ಇರೋಕ್ಕಾಗ ಇದಕ್ಕೆಲ್ಲ ಮೀನ್ ಮರಿ ಸಾಕೋಕ್ಕಾಗಲ್ಲ ಅದರಿಂದ ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಒಳ್ಳೆಯ ವಾತಾವರಣ ಇರೋದ್ರಿಂದ ಮಂಡ್ಯ ಜಿಲ್ಲೆಗೂ ನಾವು ಈ ಥರ ಮರಿ ಕಬಿನಿ ಡ್ಯಾಮು ಎಚ್ ಡಿ ಕೋಟೆ ತಾಲೂಕಲ್ಲಿದೆ ಅಲ್ಲಿಗೂ ಒಂದೇ ವಾತಾವರಣ ಆದ್ದರಿಂದ ಅಲ್ಲಿಂದ ಮರಿ ತಂದು ಇಲ್ಲಿ ಬಿಡೋದ್ರಿಂದ ನಮಗೆ ಯಾವ ಯಾವುದೇ ಥರ ವಾತಾವರಣ ಚೇಂಜ್ ಆಗೋಲ್ಲ ಮತ್ತು ನೀರು ಕ್ವಾಲಿಟಿನೂ ಕ್ವಾಲಿಟಿ ನೀರಲ್ಲಿ ನೀವು ನೀರು ಎಷ್ಟು ಚೆನ್ನಾಗಿರೋ ನೀರು ಬಿಡ್ತೀರಾ ಅಷ್ಟು ಚೆನ್ನಾಗಿ ಮರಿ ಚೆನ್ನಾಗಿ ಬೆಳಗಣೆಗೆ ಬರುತ್ತೆ ಸರ್ ನೀವು ಇವಾಗ ಮೀನಿನ ಮರಿಗಳನ್ನ ಯಾವ ರೀತಿ ಪ್ಯಾಕ್ ಮಾಡಿ ಕೊಡ್ತೀರಾ ಹತ್ತು ಕೆ ಜಿ ಕವರಲ್ಲಿ ಎರಡು ಲೀಟ್ರು ನೀರು ಹಾಕ್ಬಿಟ್ಟು ಒಂದು ಕೌಂಟ್ನ ಮರಿ ತಗೋತೀವಿ ಒಂದು ಕೌಂಟಲ್ಲಿ ಐನೂರು ಮರಿ ಬಂತು ಅಂತಂದರೆ ಐನೂರು ಮರಿನ ಒಂದು ಕವರಿಗೆ ಹಾಕಿ ಅದಕ್ಕೆ ಆಕ್ಸಿಜನ್ ಫಿಲ್ ಮಾಡಿ ಪ್ಯಾಕ್ ಮಾಡ್ತೀವಿ ಅದನ್ನ ನೀವು ಇನ್ನೂರಿಂದ ಮುನ್ನೂರು ಕಿಲೋಮೀಟ್ರ್ ಗಂಟ್ಲು ತೊಗೊಂಡೋಗಿ ನಿಮ್ಮದು ಕೆರೆಗಳೆಲ್ಲೆಲ್ಲಿದೆ ಕೆಆರ್ ಪೇಟೆಲ್ಲಿದೆಯಾ ಇದು ಸೂಳೆ ಕೆರೆಯಲ್ಲಿದೆ ಎಲ್ಲಿ ಬೇಕಾಗಿ ಅಲ್ಲಿ ಮರಿನ ಬಿಟ್ಕೊಂಡು ನೀವು ಮರಿ ದಪ್ಪ ಮೀನನ್ನ ಸಾಕಾಣಿಕೆ ಮಾಡ್ಬೋದು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ ಈಗ ಮೀನು ಮರಿ ಸಾಕೋದ್ರಿಂದ ಫಸ್ಟು ಸ್ಟಾರ್ಟಿಂಗು ನಾವು ಕಾಟ್ಲಾರೋವು ಎಲ್ಲ ಫಿಂಗರ್ ಎಲ್ಲ ಬಿಟ್ಕೊಂಡು ಫಿಂಗಲ್ ಇಂಚ್ ತನಕ ಸಾಕಿ ಮೀನು ಮಾಡ್ತೀವಿ ನೆಕ್ಸ್ಟು ಇನ್ನು ನಾವು ಮರಿ ಸಾಕಾಣಿಕೆ ಅಲ್ದೇ ದಪ್ಪ ಮೀನು ಸಾಕಾಣಿಕೆ ಮಾಡ್ಬೋದು ಮತ್ತು ಒಂದೊಂದು ಇವಾಗ ನಮ್ಮ ಪಾಂಡಲ್ಲೇ ಹತ್ತು ಸಾವಿರ ದಪ್ಪ ಮೀನು ಸಾಕಾಣಿಕೆ ಮಾಡ್ಬೋ ಮಾಡ್ಕೊಂಡು ನೆಕ್ಸ್ಟ್ ಒಂದು ವರ್ಷ ತನಕ ದಪ್ಪ ಮೀನು ಮಾಡಿದ್ರೆ ನಾವೇ ಡೈರೆಕ್ಟ್ ಮಾರ್ಕೆಟಿಂಗು ಮಾಡ್ಬೋದು ಮತ್ತು ದಪ್ಪ ಮೀನು ಮಾಡಿ ಮಾಡೋದ್ರಿಂದ ಮನೆಗೆ ಇಲ್ಲಿ ನಮ್ಮೂರವ್ರಿಗೂ ಮೀನ ಕೊಡ್ಬೋದು ಮತ್ತೇನಪ್ಪ ಅಂದರೆ ಹೊರಗಡೆ ಮಾರ್ಕೆಟ್ಗೂ ಹಾಕ್ತೀನಿ ಅಂದರೆ ಡೈರೆಕ್ಟ್ ತೊಗೊಂಡೋಗಿ ಮಾರ್ಕೆಟ್ಗೂ ಹಾಕೋಬೋದು ಮೀನ್ ಮೀನು ಕೊಡೋದು ಅಂತಂದರೆ ಸೆಪ್ಟೆಂಬರಲ್ಲಿ ಕ್ಲೋಸ್ ಮಾಡ್ತಾರೆ ಅದಾದಮೇಲೆ ನಮಗೆ ಮೀನು ಮರಿ ಸಿಗಲ್ಲ ಆ ಅಲ್ಲಿ ತನಕ ತಗೊಂಡಿರೋ ಮರಿ ಇರುತ್ತಲ್ಲ ಅದನ್ನ ಇವಾಗ ಇವಾಗ ನಿಮ್ಮ ಕೈಲಿ ಮೀನು ಮರಿ ಸಾಕಾಣಿಕೆ ಆಗೋಲ್ಲ ಅಂತಂದಾಗ ನಿಮ್ಮ ಹತ್ರ ನೀರಿದೆ ಒಂದು ಇವಾಗ ಬಾವಿ ಇದೆ ಈಗ ಬಾವಿಗೂ ಮರಿ ಕೊಡ್ತೀವಿ ನಾವು ಬಾವಿಗೆ ಈ ಮರಿ ತಗೊಂಡಾಗ ಹಾಕಿದ್ರೆ ಒಂದು ವರ್ಷಕ್ಕೆಲ್ಲ ಬಾವಿಲಿ ಒಂದು ಕೆ ಜಿ ಮೀನು ಆಗುತ್ತೆ ಅದನ್ನ ತಗೊಂಡು ನೀವು ಮನೆಗೂ ಉಪಯೋಗಿಸ್ಕೋಬೋದು ಮೀನನ್ನ ಆಹಾರವಾಗಿ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಮಾರ್ಕೆಟ್ಗೂ ತೊಗೊಂಡು ಹಾಕ್ಬೋದು ಮೀನು ಸಾಕಾಣಿಕೆಯನ್ನು ನಾವು ಮಾಡಬೇಕು ಅಂದ್ಕೊಳೋರು ಯಾವ ರೀತಿ ಮಾಡ್ಕೊಂಡ್ರೆ ಉತ್ತಮ ಈಗ ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ನಾನು ಮೀನು ಕೃಷಿ ಮಾಡ್ತೀನಿ ಅಂತ ಏನಾದ್ರು ಅಂದ್ಕೊಂಡ್ರೆ ಹೋಗಿ ಫಸ್ಟು ಮೀನುಗಾರಿಕೆ ಇಲಾಖೆಯಲ್ಲಿ ಅವ್ರ ಹತ್ರ ಸಲಹೆ ಪಡೆದು ಡೈರೆಕ್ಟ್ರ ಹತ್ರ ಅದಾದಮೇಲೆ ಗೌರ್ಮೆಂಟಿಂದನೇ ಇದು ಇದ್ದಾರೆ ಸೊ ಕೃಷಿ ಹೊಂಡ ಅಂತೆಲ್ಲ ತೆಗಿಯೋಕ್ಕೆ ಇದು ನೀರು ಫೆಸಿಲಿಟಿ ಇರೋರಿಗೆ ಕೃಷಿ ಹೊಂಡ ಅಂತೆಲ್ಲ ತಗೊಳ್ಳೋಕ್ಕೆ ಇದು ಕೊಡ್ತಾವ್ರೆ ಗೌರ್ಮೆಂಟಿಂದ ಫೆಸಿಲಿಟಿ ನೀರು ಅನುಕೂಲ ಚೆನ್ನಾಗಿತ್ತು ಅಂತಂದರೆ ನೀವು ಮೀನು ಕೃಷಿ ಸಾಕ್ಬೋದು ನೀವು ಮೀನು ಕೃಷಿ ಮಾಡ್ಬೋದು ಏನಪ್ಪ ಅಂದರೆ ಯಾವತ್ತು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೀನು ಕೃಷಿ ಸಾಕೋಕ್ಕ ಆಗೋದು ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಇಲ್ಲಾಂದರೆ ಮೀನು ಕೃಷಿ ಮಾಡೋಕ್ಕಾಗಲ್ಲ ಮತ್ತೇನಪ್ಪ ಅಂದರೆ ನೀವು ಸ್ವಂತ ನೀವೇ ನಿರ್ಧಾರ ಮಾಡ್ಕೊಂಡು ಮೀನು ಕೃಷಿ ನಾನು ಮಾಡೇ ಮಾಡ್ತೀನಿ ಅಂತಂದರೆ ಗ್ಯಾರಂಟಿ ಮೀನು ಕೃಷಿ ಮಾಡ್ಬೋದು ಮೀನು ಕೃಷಿಲಿ ನೀವು ಸಕ್ಸಸ್ನ ಕಾಣ್ಬೋದು ಮತ್ತೇನಪ್ಪ ಅಂದರೆ ಒಳ್ಳೆ ಏನು ಮೀನು ಕೃಷಿಲಿ ಇದೆ ಏನಪ್ಪ ಅಂದರೆ ನಿಮಗೆ ಇಂಟ್ರೆಸ್ಟ್ ಚೆನ್ನಾಗಿ ಬಂತು ಅಂದರೆ ಮಾತ್ರ ಮೀನು ಕೃಷಿಲಿ ನಿಮಗೆ ಮುನ್ನೋಗಕ್ಕೆ ಬರುತ್ತೆ ನಾವು ಇವಾಗ ಎರಡು ಪಾಂಡು ತೆಗ್ಸಿದ್ದೀವಿ ತಿರ್ಗ ಇನ್ನೊಂದು ಮೀನು ಕೃಷಿ ಮೀನು ಕೊಳ ಮಾಡೋಕ್ಕೆ ಇನ್ನೊಂದು ಪಾಂಡನ್ನ ರೆಡಿ ಮಾಡ್ತಾಯಿದ್ದೀವಿ ಮತ್ತು ಏನಪ್ಪ ಅಂದರೆ ಇದು ಮೀನು ಕೃಷಿಲಿ ಸು ತುಂಬ ಸೂಕ್ಷ್ಮವಾಗಿ ನಾವು ಸೆನ್ಸಿಟಿವ್ ಆಗಿ ಎಷ್ಟು ಸೆನ್ಸಿಟಿವ್ ಆಗಿ ನೋಡ್ಕೊತೀವಿ ಅಷ್ಟು ಬೇಗ ನಮಗೆ ಮರಿ ಚೆನ್ನಾಗಿ ಇಳು ಬರುತ್ತೆ ಮತ್ತೇನಪ್ಪ ಅಂದರೆ ಮರಿದು ಸೈಜ್ ಮೇಲೆ ನಮಗೆ ಒಳ್ಳೆಯ ಇಳುವರಿ ಚೆನ್ನಾಗಿ ಸಿಗುತ್ತೆ ಇವಾಗ ಮೀನ್ಗೆಲ್ಲ ಯಾವ ರೀತಿ ಡಿಮ್ಯಾಂಡ್ ಇದೆ ನೀವೇ ನೋಡಿರ್ಬೋದು ಡಾಕ್ಟ್ರುಗಳೆಲ್ಲ ಸಲಹೆ ಕೊಡ್ತಾ ಇರೋದು ಮೀನ ತಿನ್ನಿ ಅಂತ ಈಗ ಶುಗರ್ ಪೇಷೆಂಟ್ ಯಾವುದೇ ಕಾಯಿಲೆ ಇದ್ರೂ ಮೀನು ತಿನ್ನಿ ಅಂತಲೇ ಡಾಕ್ಟ್ರು ಫಸ್ಟ್ ಹೇಳೋದು ಅದರಿಂದ ಇವಾಗ ಒಂದು ದಿನದಿಂದ ದಿನಕ್ಕೆ ಮೀನು ಸಪ್ ಡಿಮ್ಯಾಂಡ್ ಜಾಸ್ತಿ ಆಗ್ತೈತೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತೈತೆ ಅಂದರೆ ನಾವು ಮೀನು ಮರಿ ಎಷ್ಟು ಕೊಡ್ತೀವಿ ಅದ್ರ ಮೇಲೆ ನಮ್ಮದು ಸಪ್ಲೈ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ಮೀನ್ ಮರಿ ಆದಾಯ ಏನು ಚೆನ್ನಾಗಾಗುತ್ತೆ ನೀವು ಇವಾಗ ಏನಪ್ಪ ಅಂದರೆ ನೀವು ಮೀನು ಕೃಷಿ ಮಾಡ್ತಾಯಿದ್ದೀರಿ ಅಂತಂದರೆ ನಿಮಗೆ ಅನು ಅನುಭವ ಆಯ್ತದೆ ಒಂದು ಸರಿ ಮಾಡಿದ್ರೆ ಅನುಭವ ಆಯ್ತದೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹಂಗೆ ಸಲಹೆಗಳನ್ನ ಬೇರೆಯವ್ರ ಹತ್ರ ಸಲಹೆ ಎಲ್ಲ ತಗೊಂಡು ಮೀನು ಕೃಷಿ ಚೆನ್ನಾಗಿ ಮಾಡ್ಬೋದು ಆಮೇಲೆ ಏನಪ್ಪ ಅಂತಂದರೆ ಮೀನು ತಿನ್ನೋದ್ರಿಂದ ಮಕ್ಳು ಮಕ್ಕಳಿಗೂ ಮೀನು ತಿನ್ನಿ ಅಂತ ಮೀನು ತಿನ್ನೋಕ್ಕೇ ಹೇಳ್ತಾರೆ ಮ ಇವಾಗ ಬುದ್ಧಿ ಚುರುಕಾಗುತ್ತೆ ಮೀನು ತಿಂದರೆ ಅದಕ್ಕೆ ಮತ್ತು ಮೀನಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಒಂದು ಸತ್ವ ಇದೆ ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸರ್ ಇವಾಗ ನೀವು ಮೀನು ಮರಿಗಳ ಸಾಗಾಣಿಕೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಕೊನೆಯದಾಗಿ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಇವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಂದೆಯವರು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮೀನು ಕೃಷಿ ಎಲ್ಲ ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ ಏನಪ್ಪ ಅಂತಂದರೆ ಮೊದಲು ಆಂಧ್ರ ಸೈಡಲ್ಲೆಲ್ಲ ಹೋಗಿ ನೋಡ್ಕೊಂಡು ಅಲ್ಲೇಂಗೆ ಹೆಂಗೆ ಅಂತ ಬಂದು ಈಗ ಮಾಡ್ತಿದ್ರು ಇವಾಗ ಏನಪ್ಪ ಅಂದರೆ ಈ ಚಾನಲ್ ಕೃಷಿ ಚಾನಲಿಂದ ಬಂದಿರೋದ್ರಿಂದ ನಾವು ಇವಾಗ ಮೊಬೈಲಲ್ಲೇ ಕುತ್ಕೊಂಡು ನೋಡ್ಬೋದು ಆಮೇಲೆ ಅವ್ರ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಾವು ಹೋಗಿ ಹೆಂಗೆ ಮಾಡ್ತಾರೆ ಅಂತ ಪರ್ಸ್ನಲ್ಲಾಗಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ಬೋದು ಮತ್ತು ಈ ಚಾನಲಿಂದ ತುಂಬ ಎಲ್ಲ ಥರ ಕೃಷಿಗಳು ಯಾವ ಥರ ಆದಾಯ ನಷ್ಟ ಅದನ್ನು ಏನೇನಾಗುತ್ತೆ ಅಂತ ಎಲ್ಲ ತುಂಬ ಹೆಲ್ಪ್ ಆಗ್ತೈತೆ ಮತ್ತು ಯುವಕರು ಈ ಕೃಷಿಗೆ ಬರಬೇಕು ಅಂತಂದರೆ ಒಳ್ಳೆ ಮೋಟಿವೇಶನ್ನು ಸಿಗ್ತೈತೆ ಥ್ಯಾಂಕ್ ಯು ನಿಮ್ಮ ಚಾನಲಿಂದ